ಆತ್ಮೀಗಳೇ, ಎಲ್ಲರಿಗೂ ನಮಸ್ಕಾರ. ಈ ದಿನ 31/1/2019 ಮತ್ತು 1/2/2019, 31 ಜನವರಿ 2019 ಮತ್ತು 1 ಫೆಬ್ರವರಿ 2019 ಪ್ರಚಲಿತ ಘಟನೆ ನೋಡುವ. ಮೊದಲನೇದಾಗಿ ಸೋಲಾರ್ ಪಾರ್ಕ್ ಗಗನನೌಕೆಯಿಂದ ಸೂರ್ಯನಿಗೆ ಎರಡನೇ ಸುತ್ತು ಆರಂಭವಾಗಿದೆ. ಏಪ್ರಿಲ್ನಲ್ಲಿ ಸೂರ್ಯನ ಇನ್ನಷ್ಟು ಸನಿಹ ತಲುಪಲಿದೆ. ನಾಸಾ ನೌಕೆ, ಇದು ನಾಸಾ ಅವರು ಉಡಾವಣೆ ಮಾಡಿದಂಥ ಒಂದು ನೌಕೆ ಆಗಿದೆ. ನಾಸಾದ ಪಾರ್ಕರ್ ಸೋಲಾರ್ ಪ್ರೋಬ್ ಗಗನ ನೌಕೆ ಸೂರ್ಯನ ಅತ್ಯಂತ ಸಮೀಪ ಹೋಗುವ ಪ್ರಯತ್ನವನ್ನು ಮುಂದುವರಿಸಿದೆ. ಇದೀಗ ಸೌರಮಂಡಲದ ನಕ್ಷತ್ರವಾಗಿರುವ ಸೂರ್ಯನ ಕಕ್ಷೆಯಲ್ಲಿ ಎರಡನೇ ಸುತ್ತು ಆರಂಭಿಸಿದೆ. ಇದನ್ನು ಅಮೆರಿಕ ಬಾಹ್ಯಾಕಾಶ ಸಂಸ್ಥೆ ನಾಸಾ ತಿಳಿಸಿಕೊಂಡಿದೆ. ಸೂರ್ಯನತ್ತ ಭೂಮಿಯಿಂದ ನೆಗೆದ 161 ದಿನಗಳ ಬಳಿಕ ಪಾರ್ಕರ್ ನೌಕೆ ಜನವರಿ 2019 ರವಿ ಕಕ್ಷೆಯ ಒಂದು ಸುತ್ತನ್ನು ಪೂರ್ಣಗೊಳಿಸಿತು. ಈಗ ಎರಡನೇ ಸುತ್ತಿಗೆ ಇದು ಕಾಲಿಟ್ಟಿದೆ. ಹಾಗಾದರೆ ಈಗ ಸೂರ್ಯನ ಅತಿ ಸನಿಹ ತಲುಪಿದ ನೌಕೆ ಯಾವುದು ಅಂತ ಕೇಳಿದಾಗ ಪಾರ್ಕರ್ ಸೋಲಾರ್ ಅಂತ ಉತ್ತರಿಸಬೇಕಾಗ್ತದೆ. ಯಾವ ಸಂಸ್ಥೆ ಇದನ್ನು ಉಡಾವಣೆ ಮಾಡಿದೆ ಅಂತ ಕೇಳಿದಾಗ ನಾಸಾ ಅಂತ ಉತ್ತರಿಸಬೇಕಾಗ್ತದೆ. ಇಲ್ಲಿ ಎರಡು ಪ್ರಶ್ನೆಗಳು ಕೇಳುವಂಥ ಸಾಧ್ಯತೆಗಳು ಇರ್ತವೆ. ನಂತರ ಸುದ್ದಿ, ಋಣಬಾಧ್ಯ ಮತ್ತು ದಿವಾಳಿತನ ಕಾಯ್ದೆ. ಋಣಬಾಧ್ಯ ಮತ್ತು ದಿವಾಳಿತನ ಕಾಯ್ದೆಯನ್ನು ಸಿಂಧುತ್ವವನ್ನು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಹಾಗಾದರೆ ಹೊಸದಾಗಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ಈ ಕಾಯ್ದೆಯಿಂದ ಸುಸ್ತಿದಾರ ಕಂಪನಿಗಳು ಸಂಕಷ್ಟಕ್ಕೆ ಸಿಲುಕಿದವು. ಸುಮಾರು 50,800 ಕೋಟಿ ರೂಪಾಯಿ ಸುಸ್ತಿ ಸಾಲ ಹೊಂದಿರುವ ಎಸ್ಆರ್ ಸ್ಟೀಲ್ನಂತಹ ಸಾಲದ ಹೊರೆ ಹೊತ್ತ ಕಂಪನಿಗಳು ಈ ಕಾಯ್ದೆಯ ಸಾಂವಿಧಾನಿಕ ಸಿಂಧುತ್ವವನ್ನು ಪ್ರಶ್ನಿಸಿದವು. ಆದರೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಆರ್ ನಾರಿಮನ್ ನೇತೃತ್ವದ ನ್ಯಾಯಪೀಠವು ಈ ಅರ್ಜಿಯನ್ನು ತಿರೀಕರಿಸಿದೆ. ಹಾಗಾದರೆ ಇದು ಏನಿದು ದಿವಾಳಿತನ ಕಾಯ್ದೆ ಅಂದರೆ, ಇದು 2016 ಮೇನಲ್ಲಿ ದಿವಾಳಿ ಕಾಯ್ದೆಯನ್ನು ಸರ್ಕಾರ ರೂಪಿಸಿತು. ಕಂಪನಿಗಳು, ವ್ಯಕ್ತಿಗಳು ಅಥವಾ ಸಂಸ್ಥೆಗಳೇ ಅನ್ವಯವಾಗುವಂತೆ ಈ ಕಾಯ್ದೆ ರೂಪಿಸಲಾಗಿದೆ. ದಿವಾಳಿತನ ಘೋಷಣೆಯ ಅರ್ಜಿಯನ್ನು ನಿಗದಿತ ಕಾಲಮಿತಿಯಲ್ಲಿ ಇತ್ಯರ್ಥಗೊಳಿಸುವ ಉದ್ದೇಶವನ್ನು ದಿವಾಳಿ ಕಾಯ್ದೆ ಇದರ ಉದ್ದೇಶವನ್ನು ಹೊಂದಿದೆ. ಇಲ್ಲಿ ಒಂದು ಪ್ರಶ್ನೆ ಅಂತ ಕೇಳ್ಬೋದು, ದಿವಾಳಿ ಕಾಯ್ದೆಯನ್ನು ಯಾವಾಗ ರೂಪಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಿದಾಗ 2016 ಮೇನಲ್ಲಿ ಅಂತ ಉತ್ತರಿಸಬೇಕು. ಋಣಬಾಧ್ಯ ಮತ್ತು ದಿವಾಳಿತನ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು ಅಂತ ಕೇಳಿದಾಗ ನೀವು 2016 ಮೇನಲ್ಲಿ ಜಾರಿಗೆ ಬಂದಿತ್ತು ಉತ್ತರಿಸಬೇಕಾಗ್ತದೆ. ಒಂದು ಪ್ರಶ್ನೆ ಮಾತ್ರ ಇಲ್ಲಿ ಕೇಳಬಹುದಂಥ ಅವಕಾಶಗಳು ಇರ್ತದೆ. ನಂತರ ಸುದ್ದಿ, ವಿಶ್ವದ ಅತಿ ಉದ್ದದ ಎಕ್ಸ್ಪ್ರೆಸ್ ಹೈವೇಯನ್ನು ಗಂಗಾ ಎಕ್ಸ್ಪ್ರೆಸ್ ಹೈವೇ ಎಂದು ನಿರ್ಮಾಣ ಮಾಡಲಾಗಿದೆ. ಇದು ಉತ್ತರ ಪ್ರದೇಶದ ರಾಜ್ಯದಲ್ಲಿ ನಿರ್ಮಾಣವಾಗುತ್ತಿರುವಂಥ ಒಂದು ಎಕ್ಸ್ಪ್ರೆಸ್ ಹೈವೇ ಆಗಿದೆ. ಮೀರತ್ನಿಂದ ಪ್ರಯಾಗ್ರಾಜ್ ಮಾರ್ಗದಲ್ಲಿ ಪ್ರಮುಖ ನಗರಗಳು ಅಮ್ರೋ, ಬುಲಂದ್ಶಹರ್, ಬದೋಮ್, ಶಹಜಾನ್ಪುರ್, ಕನೌಜ್, ಉನಾವೋ, ರಾವ್ ಬರೇಲಿ, ಪ್ರತಾಪ್ ಇಂತಹ ಪ್ರದೇಶಗಳಲ್ಲಿ ಹಾದು ಹೋಗುವಂಥ 600 ಕಿಲೋಮೀಟರ್ ದೂರ ಇರುವಂಥ ಗಂಗಾ ಎಕ್ಸ್ಪ್ರೆಸ್ ಹೈವೇ ಆಗಿದೆ. ಇದು ವಿಶ್ವದಲ್ಲಿ ಅತಿ ಉದ್ದದ ಹೈವೇ ಎಂಬ ಗಳಿಕೆಗೆ ಇದು ಪಾತ್ರವಾಗಲಿದೆ. ಇಲ್ಲಿ ಎರಡು ಪ್ರಶ್ನೆ ಬರ್ಬೋದು ಅಥವಾ ಮೂರು ಪ್ರಶ್ನೆಗಳು. ವಿಶ್ವದ ಅತಿ ಉದ್ದದ ಹೈವೇ ಯಾವುದು ಅಂತ ಕೇಳಿದಾಗ ಗಂಗಾ ಎಕ್ಸ್ಪ್ರೆಸ್ ಅಂತ ನೀವು ಉತ್ತರಿಸಬೇಕು. ಅದರ ಉದ್ದ ಎಷ್ಟು ಅಂತ ಕೇಳಿದಾಗ 600 ಕಿಲೋಮೀಟರ್. ಇದು ಯಾವ ರಾಜ್ಯದಲ್ಲಿ ಬರುತ್ತದೆ ಅಂತ ಕೇಳಿದಾಗ ಉತ್ತರ ಪ್ರದೇಶದಲ್ಲಿ ಬರುತ್ತದೆ. ಯಾವ ಯಾವ ನಗರಗಳ ಮೂಲಕ ಹಾದು ಹೋಗ್ತದೆ ಅಂತ ಪ್ರಶ್ನೆ ಕೇಳಬಹುದು. ಅದು ಮೀರತ್ನಿಂದ ಪ್ರಯಾಗ್ರಾಜ್ನವರೆಗೆ ಇರ್ತದೆ. ನಗರಗಳು ಯಾವುದು ಅಂದರೆ ಅಮ್ರೋಲ್, ಬುಲಂದ್ಶಹರ್, ಬೌದಾನ್, ಶಹಜಾನ್ಪುರ್, ಕನೌಜ್, ಉನಾವೋ, ರಾಯ್ ಬರೇಲಿ, ಪ್ರತಾಪ್ಗಢ್. ಈ ಮಾರ್ಗವಾಗಿ ಇದು ಹಾಯುತ್ತದೆ. ವಿಶ್ವದ ಅತಿ ಉದ್ದದ ಎಕ್ಸ್ಪ್ರೆಸ್ ಹೈವೇ ಗಂಗಾ ಎಕ್ಸ್ಪ್ರೆಸ್ ಹೈವೇ ಅಂತ ನೀವು ಉತ್ತರಿಸಬೇಕಾಗ್ತದೆ. ಇಷ್ಟು ಪ್ರಶ್ನೆಗಳು ಈ ವಿಷಯದಲ್ಲಿ ಬರ್ತದೆ. ನಂತರ ಸುದ್ದಿ, ಸುಮನ್ ಕುಮಾರಿ ಪಾಕಿಸ್ತಾನದ ಮೂಲದ ಹಿಂದೂ ಮಹಿಳಾ ನ್ಯಾಯಾಧೀಶೆಯಾಗಿ ಅಧಿಕಾರ ವಹಿಸಿಕೊಳ್ಳುವ ಮೂಲಕ ಸುಮನ್ ಕುಮಾರಿ ಅವರು ಸುದ್ದಿಯಲ್ಲಿದ್ದಾರೆ. ಸಿಂಧ್ ಪ್ರಾಂತ್ಯದ ಕಬರ್ ಶಹದ್ಯಾಟೋ ಜಿಲ್ಲೆಯವರಾದ ಸುಮನ್ ಅವರು ಅದೇ ಜಿಲ್ಲೆಯ ಸಿವಿಲ್ ನ್ಯಾಯಾಧೀಶೆಯಾಗಿ ಆಯ್ಕೆಯಾಗಿದ್ದಾರೆ. ಹಿಂದೂ ನ್ಯಾಯಾಧೀಶೆ ಇವರು ಹೈದರಾಬಾದ್ನಲ್ಲಿ LLB ಪೂರ್ಣಗೊಳಿಸಿರುವ ಅವರು ಕರಾಚಿ ಸ್ಟಡೀಸ್ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರವನ್ನು ಪಡೆದಿದ್ದಾರೆ. ಸುಮನ್ ಕುಮಾರಿ ಇವರು ಸುದ್ದಿಯಲ್ಲಿರುವಂಥ ವ್ಯಕ್ತಿ ಪಾಕಿಸ್ತಾನದ ಮೊದಲ ಹಿಂದೂ ಮಹಿಳಾ ನ್ಯಾಯಾಧೀಶೆ ಅಂತ ಉತ್ತರಿಸಬೇಕು. ಇತ್ತೀಚೆಗೆ
ಆಯ್ಕೆಯಾದ ಈ ಥರ ಪ್ರಶ್ನೆಗಳಿರ್ಬೋದು. ಇತ್ತೀಚೆಗೆ ಆಯ್ಕೆಯಾದ ಪಾಕಿಸ್ತಾನದ ಹಿಂದೂ ಮಹಿಳಾ ನ್ಯಾಯಾಧೀಶೆ ಯಾರು, ಪಾಕಿಸ್ತಾನದಲ್ಲಿ ಹಿಂದೂ ಮಹಿಳಾ ನ್ಯಾಯಾಧೀಶೆ ಯಾರು ಅಂತ ಕೇಳಿದಾಗ ಸುಮನ್ ಕುಮಾರಿ ಅಂತ ನೀವು ಉತ್ತರಿಸಬೇಕಾಗ್ತದೆ. ಭ್ರಷ್ಟಾಚಾರ ರ್ಯಾಂಕಿಂಗ್ನಲ್ಲಿ ಸುಧಾರಣೆಯನ್ನು ಕಂಡಿದೆ. ಜಾಗತಿಕ ಭ್ರಷ್ಟಾಚಾರ ರ್ಯಾಂಕಿಂಗ್ನಲ್ಲಿ ಭಾರತ ಸುಧಾರಣೆ ಕಂಡಿದ್ದು 78ನೇ ರ್ಯಾಂಕನ್ನು ಪಡೆದುಕೊಂಡಿದೆ. ಒಟ್ಟು 180 ದೇಶಗಳಲ್ಲಿ ಕಳೆದ ಬಾರಿ 81ನೇ ರ್ಯಾಂಕನ್ನು ಪಡೆದಿದ್ದ ಭಾರತ 140 ಅಂಕಗಳನ್ನು ಪಡೆದು 2017 ಸಮೀಕ್ಷೆ ಪ್ರಕಾರ 41 ಅಂಕ ಪಡೆದು 78ನೇ ಸ್ಥಾನದಲ್ಲಿದೆ. ಇಲ್ಲಿ ಒಂದು ಪ್ರಶ್ನೆ ಮಾತ್ರ ಕೇಳಬಹುದು, ಭ್ರಷ್ಟಾಚಾರ ರ್ಯಾಂಕಿಂಗ್ನಲ್ಲಿ ಭಾರತ 8ನೇ ಸ್ಥಾನದಲ್ಲಿದೆ ಅಂತ ಕೇಳಿದಾಗ 78ನೇ ಸ್ಥಾನದಲ್ಲಿ ಅಂತ ನೀವು ಉತ್ತರಿಸಬೇಕಾಗ್ತದೆ. ಇದು ಚೀನಾ 87ನೇ ಸ್ಥಾನದಲ್ಲಿದ್ದರೂ ಪಾಕಿಸ್ತಾನ 117ನೇ ರ್ಯಾಂಕನ್ನು ಪಡೆದುಕೊಂಡಿದೆ. ಇದು ಭ್ರಷ್ಟಾಚಾರ ರ್ಯಾಂಕ್ನಲ್ಲಿ ಭಾರತದ ಸ್ಥಾನ 78. ನಂತರ ಸುದ್ದಿ, ಪ್ರಧಾನಮಂತ್ರಿ ಜನ್ಧನ್ ಆರೋಗ್ಯ ಯೋಜನೆ. ದೇಶದ ಪ್ರಜೆಗಳ ಆರೋಗ್ಯ ಸುಧಾರಣೆಗೆ ಆಯುಷ್ಮಾನ್ ಭಾರತ ಯೋಜನೆ ಪ್ರಕಾರ ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ಯೋಜನೆ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆ ಬಡವರ ಆರೋಗ್ಯ ವೆಚ್ಚದಿಂದ ತೀವ್ರತರ ಆರ್ಥಿಕ ಸಮಸ್ಯೆಗಳಿಗೆ ಸಿಲುಕದಂತೆ ಕಾಪಾಡುವುದು ಯೋಜನೆ ಉದ್ದೇಶವಾಗಿದೆ. ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ಲಕ್ಷದವರೆಗೆ ಉಚಿತ ವೈದ್ಯಕೀಯ ನೆರವು ದೊರೆಯಲಿದೆ. ಶಸ್ತ್ರಚಿಕಿತ್ಸೆ, ಡಯಾಲಿಸಿಸ್ ಚಿಕಿತ್ಸೆ ಸೇರಿ 1,150 ಬಗೆಯ ವೈದ್ಯಕೀಯ ಚಿಕಿತ್ಸೆಗಳು ಇದರಲ್ಲಿ ಒಳಗೊಂಡಿರಲಿದೆ. ಹಾಗಾದರೆ ಪ್ರಧಾನಮಂತ್ರಿ ಜನ್ಧನ್ ಆರೋಗ್ಯ ಯೋಜನೆಯ ಇದು ವಾರ್ಷಿಕವಾಗಿ ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ಲಕ್ಷವರೆಗೂ ಉಚಿತ ವೈದ್ಯಕೀಯ ವಿಮೆಯನ್ನು ದೊರೆಯಲಿದೆ. ಇಲ್ಲಿ ಒಂದು ಪ್ರಶ್ನೆ ಮಾತ್ರ ಕೇಳ್ಬೋದು, ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆಯಡಿಯಲ್ಲಿ ಪ್ರತಿ ವರ್ಷ ಒಂದು ಕುಟುಂಬಕ್ಕೆ ಎಷ್ಟು ವಾರ್ಷಿಕ ಉಚಿತ ವೈದ್ಯಕೀಯ ಸೇವೆಯನ್ನು ನೀಡಲಾಗುತ್ತದೆ ಅಂತ ಕೇಳಿದಾಗ 5 ಲಕ್ಷ ಅಂತ ನೀವು ಉತ್ತರಿಸಬೇಕಾಗ್ತದೆ. ನಂತರ ಸುದ್ದಿ, ಕೇಂದ್ರದ ಸಾರ್ವಜನಿಕ ಉದ್ಯಮಗಳಿಗೆ ಶುರು, ಮೇಲ್ವರ್ಗದ ಮೀಸಲು ಫೆಬ್ರವರಿ 1 ಜಾರಿಗೊಳಿಸಲಾಗುತ್ತದೆ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮೇಲ್ವರ್ಗಕ್ಕೆ ಸೇರಿದ ಬಡವರಿಗೂ ಉದ್ಯೋಗ ಮತ್ತು ಶಿಕ್ಷಣ ಶೇಕಡ 10% ಮೀಸಲಾತಿಯನ್ನು ಒದಗಿಸುವ ಮಹತ್ವ ನಿರ್ಧಾರವಾಗಿದೆ. ಇದು ಫೆಬ್ರವರಿ 1 ಕೇಂದ್ರ ಸಾರ್ವಜನಿಕ ಉದ್ಯಮಗಳಲ್ಲಿ ಇದು ಜಾರಿಯಾಗಲಿದೆ. ಕೇವಲ ಸಾಮಾಜಿಕ ಜಾತಿ ಆಧಾರವಷ್ಟೇ ಪರಿಗಣಿಸದೆ ಆರ್ಥಿಕ ಸ್ಥಿತಿ ಆಧಾರದ ಮೇಲೂ ಮೀಸಲನ್ನು ನೀಡಬೇಕಾದ ಈ ಕಾಯ್ದೆಯು ತಿಳಿಸುತ್ತದೆ. ಹಾಗಾದರೆ ಈ ಕಾಯ್ದೆ ಯಾವುದಕ್ಕೆ ಅಪ್ಲೈ ಆಗ್ತದೆ ಅಂತ ನೀವು ನೆನಪಿಟ್ಕೊಳ್ಬೇಕಾಗ್ತದೆ. ಇದು ಹೇಳಿಕೆಯ ರೂಪದ ಪ್ರಶ್ನೆಗಳಲ್ಲಿ ಕೇಳಬಹುದು. ಮುಖ್ಯವಾಗಿ ವಾರ್ಷಿಕವಾಗಿ 8 ಲಕ್ಷ ಆದಾಯವನ್ನು ಮೀರಬಾರದು, 5 ಎಕರೆಗಿಂತ ಕಡಿಮೆ ಕೃಷಿ ಭೂಮಿ ಉಳ್ಳವರು ಮತ್ತು ಮನೆ ವಿಸ್ತೀರ್ಣ 1,000 ಚದರ ಅಡಿಗಿಂತ ಹೆಚ್ಚಿರಬಾರದು, ಅಧಿಸೂಚಿ ಪುರಸಭೆಗಳಿಗೆ ವ್ಯಾಪ್ತಿಗೆ 900 ಚದರ ಅಡಿಗಿಂತ ದೊಡ್ಡ ನಿವೇಶನ ಇರಬಾರದು, ಅಧಿಸೂಚಿ ಮುಕ್ತವಲ್ಲದ ಪುರಸಭೆಯಲ್ಲಿ 1,800 ಚದರ ಅಡಿ ಮೀರಬಾರದು, ರಾಜ್ಯದ ಬ್ರಾಹ್ಮಣರು ವೈಶ್ಯರು ನಗರ್ತಕರು ಹಾಗೂ ಮೊದಲಿಯಾರು ಸಮಯಕ್ಕೆ ಇದು ಮುಖ್ಯವಾಗಿ ಸಹಾಯವಾಗಲಿದೆ. ಹಾಗಾದರೆ ಮೇಲ್ಜಾತಿಯ ಬಡವರಿಗೆ 10% ಯೋಜನೆಯನ್ನು ಯಾವ ದಿನಕ್ಕೊಂದು ಜಾರಿಗೊಳಿಸಲಾಯಿತು, ಅಪ್ಲೈ ಮಾಡಲಾಯಿತು ಅಂತ ಕೇಳಿದಾಗ ಫೆಬ್ರವರಿ 1 ಕೇಂದ್ರ ಸರ್ಕಾರದ ರಿಕ್ವೈರ್ಮೆಂಟ್ನಲ್ಲಿ ಇದರ ಯಾವ ಷರತ್ತುಗಳು ಇವೆ ಅಂತ ಕೇಳಿದಾಗ ಇವು ಇಷ್ಟನ್ನು ನೀವು ನೆನಪಿಟ್ಕೋಬೇಕಾಗ್ತದೆ. 2 ಪ್ರಶ್ನೆಗಳು ಇಲ್ಲಿ ಕೇಳುವಂಥ ಸಾಧ್ಯತೆಗಳಿರ್ತದೆ. ನಂತರ ಸುದ್ದಿ, ನಿರುದ್ಯೋಗ ಹೆಚ್ಚಳವಾಗಿದೆ. ಭಾರತದ ನಿರುದ್ಯೋಗ ದರ 2017 ಮತ್ತು 2018 6.1% ಕಳೆದ 45 ವರ್ಷಗಳಲ್ಲಿ ಇದು ಗರಿಷ್ಠ ಮಟ್ಟದ್ದು ಎಂದು ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಕಚೇರಿಯ ಸಮೀಕ್ಷೆ ಇದನ್ನು ತಿಳಿಸಿದೆ. ಹಾಗಾದರೆ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಕಚೇರಿಯ ಸಮೀಕ್ಷೆಯ ಪ್ರಕಾರ ನಿರುದ್ಯೋಗ ದರ 2017 ಮತ್ತು 2018 ಎಷ್ಟಿದೆ ಅಂತ ಕೇಳಿದಾಗ 6.1 ಅಂತ ಉತ್ತರಿಸಬೇಕಾಗ್ತದೆ. 6.1 ನಿರುದ್ಯೋಗ ದರವನ್ನು ಒಳಗೊಂಡಿದೆ. ನಂತರ ಸುದ್ದಿ, ಭಾರತೀಯ ಕರಾವಳಿ ಭದ್ರತಾ ಪಡೆ. ಇದು ಭಾರತೀಯ ಕರಾವಳಿ ಭದ್ರತಾ ಪಡೆ ದಿನ. ದೇಶದ ಕರಾವಳಿ ತೀರವನ್ನು ಶತ್ರುಗಳಿಂದ ಕಾಪಾಡುವ ಕರಾವಳಿ ಭದ್ರತಾ ಪಡೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ. ಏನಿದು ಕರಾವಳಿ ಭದ್ರತಾ ಪಡೆ ಅಂದರೆ, ಕಡಲ ಸಂಬಂಧಿಸಿದ ಹಿತಾಸಕ್ತಿ ಮತ್ತು ಧ್ಯೇಯೋದ್ದೇಶಗಳನ್ನು ರಕ್ಷಿಸಲು ಅದರ ಒಂದು ಉಪಶಾಖೆಯೇ ಭಾರತೀಯ ಕರಾವಳಿ ಭದ್ರತಾ ಪಡೆ. ಈ ಪಡೆಯ ಔಪಚಾರಿಕವಾಗಿ 1977 ಫೆಬ್ರವರಿ 1 ಸ್ಥಾಪಿಸಲ್ಪಟ್ಟಿತ್ತು.
ಈ ಸ್ವಾಯತ್ತ ಅಸ್ತಿತ್ವಗಳ ಸಂಸ್ಥೆಯು 1978 ಆಗಸ್ಟ್ 18ರಂದು ಘೋಷಿಸಲಾಯಿತು. ಇದು ಕರಾವಳಿ ರೇಖೆ ಪ್ರತ್ಯೇಕ ಆರ್ಥಿಕ ವಲಯ ಹಾಗೂ ಹಡಗಿನ ಸಾಮಾನು ಸಾಗಿಸುವುದು ಇನ್ನು ಹಲವಾರು ರೀತಿಯಾದಂಥ ಕಾರ್ಯಗಳನ್ನು ಇದು ಮಾಡ್ತದೆ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಭಾರತೀಯ ಕರಾವಳಿ ಪಡೆಯನ್ನು ಯಾವಾಗ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಕೇಳಿದಾಗ 1977ರಲ್ಲಿ ಸ್ಥಾಪಿಸಲಾಯಿತು ಅಂತ ನೀವು ಉತ್ತರಿಸಬೇಕಾಗ್ತದೆ. ನಂತರ ಸುದ್ದಿ, ಜಿ ಅಶೋಕ್ ಕುಮಾರ್ ಭಾರತೀಯ ನೌಕಾಪಡೆಯ ಉಪಮುಖ್ಯಸ್ಥರಾಗಿ ಅಡ್ಮಿರಲ್ ಜಿ ಅಶೋಕ್ ಕುಮಾರ್ ಅವರನ್ನು ನೇಮಕ ಮಾಡಲಾಗಿದೆ. ಜಿ ಅಶೋಕ್ ಕುಮಾರ್ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಅಮರಾವತಿ ನಗರದ ಸೈನಿಕ ಶಾಲೆ ಮತ್ತು ಪುಣೆಯ ಕಡತ್ವಾಸ್ಲಾದ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಯ ವಿದ್ಯಾರ್ಥಿಯಾಗಿರುವ ಕುಮಾರ್ ಅವರು 1982 ಜುಲೈ 1ರಂದು ನೌಕಾಪಡೆಯ ಕಾರ್ಯನಿರ್ವಾಹಕ ವಿಭಾಗಕ್ಕೆ ಅಧಿಕಾರಿಯಾಗಿ ನೇಮಕಗೊಂಡರು. 3 ದಶಕಗಳ ಅವರ ವೃತ್ತಿ ಜೀವನದಲ್ಲಿ ಅನೇಕ ಸವಾಲಿನ ಹುದ್ದೆಗಳನ್ನು ಇವರು ಎದುರಿಸಿದ್ದಾರೆ. ಹಾಗಾದರೆ ಈಗ ಪ್ರಸ್ತುತ ಭಾರತೀಯ ನೌಕಾಪಡೆಯ ಉಪ ಮುಖ್ಯಸ್ಥರು ಯಾರಂದರೆ ಜಿ ಅಶೋಕ್ ಕುಮಾರ್. ಜಿ ಅಶೋಕ್ ಕುಮಾರ್ ಅವರು ಭಾರತೀಯ ನೌಕಾಪಡೆಯ ಉಪ ಮುಖ್ಯಸ್ಥರು. ಇಲ್ಲಿ ಒಂದು ಪ್ರಶ್ನೆ ಬರುತ್ತದೆ, ಇತ್ತೀಚೆಗೆ ಆಯ್ಕೆಯಾದಂಥ ಭಾರತೀಯ ನೌಕಾಪಡೆಯ ಉಪ ಮುಖ್ಯಸ್ಥರು ಯಾರು ಅಂತ ಕೇಳಿದಾಗ ಜಿ ಅಶೋಕ್ ಕುಮಾರ್ ಅಂತ ನೀವು ಉತ್ತರಿಸಬೇಕಾಗ್ತದೆ. ನಂತರ ಸುದ್ದಿ, ಭ್ರಷ್ಟಾಚಾರ ಸೂಚ್ಯಂಕದಲ್ಲಿ ಭಾರತ ಸುಧಾರಣೆ ಕಂಡಿದೆ. ಜಾಗತಿಕ ಭ್ರಷ್ಟಾಚಾರ ಸೂಚ್ಯಂಕದಲ್ಲಿ ಭಾರತ 78ನೇ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ. ಭಾರತ 81ನೇ ಸ್ಥಾನದಲ್ಲಿತ್ತು, ಈಗ 78ನೇ ಸ್ಥಾನದ ಬಂದಿದೆ. ಅತಿ ಕಡಿಮೆ ಭ್ರಷ್ಟಾಚಾರವ ದೇಶಗಳ ಪಟ್ಟಿಯಲ್ಲಿ ಡೆನ್ಮಾರ್ಕ್ ನೋಡಿ, ಅತಿ ಕಡಿಮೆ ಭ್ರಷ್ಟಾಚಾರ ಹೊಂದಿರುವಂಥ ದೇಶಗಳು ಡೆನ್ಮಾರ್ಕ್ 1ನೇ ಸ್ಥಾನ, ನ್ಯೂಜಿಲೆಂಡ್ 2ನೇ ಸ್ಥಾನ, ಸಿಂಗಾಪುರ್ 3ನೇ ಸ್ಥಾನವನ್ನು ಗಳಿಸಿದೆ. ಇದೇ ವೇಳೆ ನೆರೆಯ ಚೀನಾಕ್ಕಿಂತ ಕೆಳ ಸ್ಥಾನದಲ್ಲಿ ಕುಸಿದಿದ್ದು 87ನೇ ಸ್ಥಾನದಲ್ಲಿದೆ. ಇದು ಒಟ್ಟು 181 ದೇಶಗಳನ್ನು ಸರ್ವೆ ಮಾಡಲಾಯಿತು. ಭಾರತ ರ್ಯಾಂಕಿಂಗ್ 2017ರಲ್ಲಿ 81, 2018ರಲ್ಲಿ 78, ಚೀನಾ ರ್ಯಾಂಕಿಂಗ್ 77, ಈಗ ಪ್ರಸ್ತುತ 87. ಹಾಗಾದರೆ ಭ್ರಷ್ಟಾಚಾರ ರ್ಯಾಂಕಿಂಗ್ನಲ್ಲಿ ಭಾರತ ಸ್ಥಾನ ಎಷ್ಟು ಅಂತ ಕೇಳಿದಾಗ 78 ಅಂತ ಉತ್ತರಿಸಬೇಕು. ಮೊದಲ ಅತಿ ಕಡಿಮೆ ಭ್ರಷ್ಟಾಚಾರ ಹೊಂದಿದ ದೇಶಗಳಲ್ಲಿ ಡೆನ್ಮಾರ್ಕ್ ಪ್ರಥಮ, ಸಿಂಗಾಪುರ್ ಸೆಕೆಂಡ್ ಮತ್ತು ನ್ಯೂಜಿಲ್ಯಾಂಡ್ ಸಾರಿ ಡೆನ್ಮಾರ್ಕ್ ಪ್ರಥಮ, ನ್ಯೂಜಿಲ್ಯಾಂಡ್ ಸೆಕೆಂಡ್ ಮತ್ತು ಸಿಂಗಾಪುರ್ 3ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ನಂತರ ಸುದ್ದಿ, ಫೆಡರಲ್ ಬ್ಯಾಂಕ್ನ ಚೇರ್ಮನ್ ದಿಲೀಪ್ ಸಾದರಂಗಿನಿ ಫೆಡರಲ್ ಬ್ಯಾಂಕಿನ ಅರೆಕಾಲಿಕ ಚೇರ್ಮನ್ ಆಗಿ ನೇಮಕಗೊಂಡಿದ್ದಾರೆ. ದಿಲೀಪ್ ಅವರು 2013ರಿಂದ ಫೆಡರಲ್ ಬ್ಯಾಂಕ್ನ ಮಂಡಳಿಯಲ್ಲಿದ್ದರು. ಮುಂಬೈನ ಜಮನ್ಲಾಲ ಬಜಾಜ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಲ್ಲಿ ಕಂಪ್ಯೂಟರ್ ಮ್ಯಾನೇಜ್ಮೆಂಟ್ ಸ್ನಾತಕೋತ್ತರ ಡಿಪ್ಲೊಮ್ ಪದವಿಯನ್ನು ಪಡೆದು ದಿಲೀಪ್ ಬ್ಯಾಂಕಿಂಗ್ ಕ್ಷೇತ್ರದ ತಂತ್ರಜ್ಞಾನ ಅಳವಡಿಕೆಯ ಹೆಸರುವಾಸಿಯಾಗಿದ್ದಾರೆ. ಹಾಗಾದರೆ ಫೆಡರಲ್ ಬ್ಯಾಂಕಿನ ಚೇರ್ಮನ್ ಯಾರು ಅಂತ ಕೇಳಿದಾಗ ದಿಲೀಪ್ ಸಾದರಂಗನಿ ಅಂತ ನೀವು ಉತ್ತರಿಸಬೇಕು. ದಿಲೀಪ್ ಸಾದರಂಗನಿ ಇವರು ಯಾರು ಅಂತ ಕೇಳಿದಾಗ ಫೆಡರಲ್ ಬ್ಯಾಂಕಿನ ಚೇರ್ಮನ್ ಆಗಿ ಆಯ್ಕೆಯಾಗಿದ್ದಾರೆ. ಇದು 31 ಜನವರಿ ಮತ್ತು 1 ಫೆಬ್ರವರಿ 2019ರ ಪ್ರಚಲಿತ ಘಟನೆಗಳಾಗಿವೆ. ಇನ್ನು ಹೆಚ್ಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.